ನೀವು ನೋಡ್ತಾ ಇದ್ರೆ ಅಶ್ವೇಗ ನ್ಯೂಸ್ ನಾನು ವಿಜಯಲಕ್ಷ್ಮಿ ರಾಮನ ದರ್ಶನಕ್ಕೂ ಮುನ್ನ ಭಕ್ತರು ಅಯೋಧ್ಯೆಯ ಈ ಸ್ಥಳಕ್ಕೆ ಯಾಕೆ ಭೇಟಿ ನೀಡ್ತಾರೆ ಹನುಮಾನ ಗರ್ಹಿ ಅಯೋಧ್ಯೆಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಹೆಸರೇ ಹೇಳುವಂತೆ ಈ ದೇವಾಲಯವು ಹನುಮಾನ ದೇವರಿಗೆ ಸಮರ್ಪಿತವಾಗಿದೆ ಭಗವಾನ್ ರಾಮನನ್ನ ಪೂಜಿಸುವ ಮೊದಲು ಹನುಮಾನ ಗರ್ಹಿ ದರ್ಶನ ಪಡೆಯಬೇಕು ಮತ್ತು ಮೊದಲು ಹನುಮಂತನನ್ನ ಪೂಜಿಸಬೇಕು ಎಂದು ಅಯೋಧ್ಯೆಯಲ್ಲಿ ಬಹಳ ಮಹತ್ವದ ನಂಬಿಕೆ ಮತ್ತು ಸಂಪ್ರದಾಯವಿದೆ ಹನುಮಾನ ಗರ್ಹಿ ಭಗವಾನ್ ರಾಮನ ಅತ್ಯಂತ ಭಕ್ತರಾಗಿದ್ದರು ಅದಕ್ಕಾಗಿಯೇ ರಾಮನನ್ನ ಪೂಜಿಸುವ ಮೊದಲು ಹನುಮಾನನನ್ನ ಪೂಜಿಸುವ ಪದ್ಧತಿ ಇದೆ ಇನ್ನು ಈ ದೇವಾಲಯವನ್ನ ನಿರ್ಮಿಸಿದವರು ಭಗವಾನ್ ಹನುಮಾನ್ ಈ ಸ್ಥಳದ ಗುಹೆಯಲ್ಲಿ ಉಳಿದುಕೊಂಡು ಭಗವಾನ್ ರಾಮನ ಜನ್ಮಸ್ಥಳವೆಂದು ನಂಬಲಾದ ರಾಮಕೋಟ ಅನ್ನ ರಕ್ಷಿಸಿದವನು ಎಂಬುದು ಜನಪ್ರಿಯ ನಂಬಿಕೆಯಾಗಿದೆ ಪ್ರಾಚೀನ ಭಾರತೀಯ ಸಾಹಿತ್ಯದಲ್ಲಿ ಉಲ್ಲೇಖಿಸಲಾದ ಪೌರಾಣಿಕ ರಾಜ ವಿಕ್ರಮಾದಿತ್ಯನು ಈ ಸ್ಥಳಕ್ಕೆ ಬಂದು ಗುಹೆಯಿಂದಾಗಿ ಅದನ್ನು ಗುರುತಿಸಿದರು ಆದ್ದರಿಂದ ಅವರು ಹನುಮಾನ ದೇವರಿಗೆ ಅರ್ಪಿತವಾದ ದೇವಾಲಯವನ್ನು ನಿರ್ಮಿಸಲು ಆದೇಶಿಸಿದರು ಎಂದು ಹೇಳಲಾಗಿದೆ ಈ ದೇವಾಲಯವು ತನ್ನ ತಾಯಿ ಆಂಜನೇಯ ತೊಡೆಯ ಮೇಲೆ ಕುಳಿತಿರುವ ಬಾಲ್ಯದ ರೂಪದಲ್ಲಿ ಹನುಮಂತನ ಸುಂದರವಾದ ಮತ್ತು ವಿಶಿಷ್ಟವಾದ ಪ್ರತಿಮೆಯನ್ನು ಹೊಂದಿದೆ ದೇವಾಲಯಕ್ಕೆ ಭೇಟಿ ನೀಡಲು ವ್ಯಕ್ತಿಯು ಎಪ್ಪತ್ತಾರು ಮೆಟ್ಟಿಲಗಳನ್ನು ಹತ್ತಬೇಕು ಇದರ ಸಂಕೀರ್ಣವನ್ನ ನಾಲ್ಕು ವದಿಗಳ ಕೋಟಿಯಂತೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಅದರ ಪ್ರತಿಯೊಂದು ಮೂಲೆಗಳು ವೃತ್ತಾಕಾರದ ಕೊತ್ತಲಗಳಿಂದ ಅಲಂಕರಿಸಲ್ಪಟ್ಟಿದೆ ಈ ದೇವಾಲಯವು ರಾಮ ಜನ್ಮಭೂಮಿಯಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವು ವಿಜಯ ಸ್ತಂಭ ಎಂದು ಕರೆಯಲ್ಪಡುವ ವಿಜಯ ಸ್ತಂಭವನ್ನ ಹೊಂದಿದೆ ನೀವು ದೇವಾಲಯಕ್ಕೆ ಭೇಟಿ ನೀಡಿದರೆ ಬಾಲಹನುಮಾನನನ್ನ ತೊಡೆಯ ಮೇಲೆ ಹೊತ್ತಿರುವ ಮಾತಾ ಅಂಜನಿ ವಿಗ್ರಹವನ್ನ ನೀವು ನೋಡಬಹುದು ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ ನಿರಂತರವಾಗಿ ನೋಡ್ತಾ ಇರಿ ಅಶ್ವೇಕ ನ್ಯೂಸ್